ತದೀಂ ತದೈಂ ತದೀಂ ತದೈಂ ತದೀಂ ತದೈಂ ತದೀಂ ತದೈಂ ತದೀಂ ಧೀಂ ಧೀಂ ತದೈ ದೈ ದೈ ತದೀಂ ಧೀಂ ಧೀಂ ತದೈ ದೈ ದೈ ನಿಮ್ಮ ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಯಾರೇ 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 ಅಂತ ಕೇಳ್ತಾ ಇದ್ದೀರಿ, ಯಾರೇ ಎನ್ನುವುದಕ್ಕೆ ಉತ್ತರ ದೊರಕೋದಕ್ಕೆ ಸಾಧ್ಯವೇ ಹೇಳು? ಕೆಲವೊಂದು ವಿಷಯಕ್ಕೆ ನಮ್ಮಲ್ಲಿ ಮೂಡಿ ಬರುವಂತಹ ಪ್ರಶ್ನೆಗೆ ನಾವೇ ಸಮರ್ಪಕವಾಗಿರುವಂತಹ ಉತ್ತರವನ್ನು ಕಂಡುಕೊಳ್ಳಬೇಕಾಗ್ತದೆ. ಹಾಗಿದ್ರೆ ನನಗೆ ಉತ್ತರ ಸಿಕ್ಕಿದೆ. ಇಷ್ಟೆಲ್ಲ ವೈದ ರೀತಿಯಲ್ಲಿ ಇರುವಂತಹ ಆ ಹೆಣ್ಣು ಯಾರು ಗೊತ್ತಾ? ಇಲ್ಲಿವಳಲ್ಲ, ಬಹಳ ಎತ್ತರದವಳು. ಅಂದರೆ ಅವಳು ದೇವಲೋಕದ ದೇವಕನ್ನಿಕೆ. ಹೇಳುವುದರಲ್ಲಿ ಅನುಮಾನವೇ ಇಲ್ಲ. ರೂಪವತಿಯರಾಗಿರ್ತಾರಂತೆ ಅಲ್ವಾ? ಅವಳೇ ಹೌದು ಎನ್ನುವ ಹಾಗೆ ನಾವು ಒಪ್ಪಿಕೊಳ್ಳುವುದಕ್ಕಾಗ್ತದ? ಯಾಕೆಂತಿದ್ರೆ ಹೌದಲ್ಲ, ಪರೀಕ್ಷೆ ಮಾಡಬೇಕು ಬೇಡ ಹೇಗೆ ಅಂತ ಹೇಳಿದ್ರೆ ಅದು ಹೇಗೆ ಎನ್ನುವುದು ನಮಗೂ ಗೊತ್ತಿರಬೇಕಾಗ್ತದೆ. ಈಗ ದೇವಕನ್ನಿಕೆಯ ಒಂದು ಲಕ್ಷಣ ಅಂತಿರುವುದಿಲ್ವಾ? ಅಥವಾ ದೇವ ಮಾನವ ಹೆಸರಲ್ಲಿ ಯಾವ ದೇವತೆಗಳು ಈ ಭೂಮಿಯಲ್ಲಿ ಯಾವತ್ತೂ ಪೂರ್ಣ ಪ್ರಮಾಣದಲ್ಲಿ ಪಾದವನ್ನು ಸ್ಪರ್ಶ ಮಾಡುವುದಿಲ್ಲ, ಅವರ ದೇಹ ಬೆವರುವುದಿಲ್ಲ, ಕಣ್ಣು ಎನ್ನುವಂತಹದ್ದು ಮುಚ್ಚುವುದಿಲ್ಲ. ಅದನ್ನು ನೋಡಿದ್ಯಾ? ಹೌದು. ಇದರ ಜೊತೆಗೆ ಎಷ್ಟೋ ದೂರದ ದೀರ್ಘ ಪ್ರಯಾಣವನ್ನು ಮಾಡಿದವಳು, ದೇಹದಲ್ಲಿ ಆಯಾಸವೂ ಆಗಿದೆ, ಆಯಾಸದ ಸೂಚನೆಯೂ ಎನ್ನುವ ಹಾಗೆ ಮೈಯು ಬೆವರಿದೆ. ದೇವಕನ್ನೆ ಅಲ್ಲವೇ ಅಲ್ಲ ಅಲ್ಲ ಅಲ್ಲ, ಅದ ಅವಳನ್ನು ನಾವು ದೇವಕನ್ನೆ ಅಂತ ಒಪ್ಪಿಕೊಂಡೇವು ಅಂತಾದ್ರೆ ನಮ್ಮ ಬುದ್ಧಿಯೇ ಬಡತನ ಅಂತ ಆಗಿ ಹೋದೀತು. ಯಾವ ಕಾರಣಕ್ಕೂ ಅವಳಾಗುವುದಕ್ಕೆ ಅವಳು ಸಾಧ್ಯ ಇಲ್ಲ. ಉತ್ತರ ದೊರಕೀತು. ಮೇಲಿನವಳಲ್ವೇ, ಬಹಳ ಕೆಳಗಿನವಳು. ಅವಳು ಕೆಳಗಿನವಳಂದ್ರೆ ಬಾತಾಳದವರೆಗೆ ಕಂದೆ. ಹಾ, ನಾಗಕನ್ಯಕ್ಕೆ ಇರಬಹುದೇನೆ ಇವಳು? ಓ, ನಾಗಕನ್ಯೆ. ನಾಗಕನ್ಯೆ ಆಗಿರಬಹುದೇನೆ? ಸ್ವಲ್ಪ ಸುಮ್ಮನೆ ಇರಿ, ನಾನು ಸೂಕ್ಷ್ಮವಾಗಿ ನೋಡ್ತಾ ಇದ್ದೇನೆ. ನಾಗಕನ್ಯಕೆಯಲ್ಲಿಯೂ ಕೂಡ ಒಂದು ಭಿನ್ನತೆ ಅನ್ನೋದು ಇರ್ತದೆಯಂತೆ. ದೇಹದ ಅರ್ಧ ಭಾಗ ಮನುಷ್ಯನಾಗಿದ್ರೆ ಉಳಿದ ಅರ್ಧ ಭಾಗ ಹಾವಿನ ಆಕಾರದಲ್ಲಿ ಇರ್ತದೆ. ಸ್ವಲ್ಪ ಕೆಳಗೆ ನೋಡಿದ್ಯಾ? ಅಲ್ವೇ ಇಲ್ಲ. ಹಾಗಿದ್ರೆ ಇವಳು ನಾಗಕನ್ಯೆ ಅಲ್ಲ, ಹಾಗಂತ ಮನುಷ್ಯರಲ್ಲಿಯೇ ಹೌದು ಅಂತಾಗಿದ್ರೆ ನಾನು ಹೆಣ್ಣು ನೀನು ಹೆಣ್ಣು. ನಮ್ಮ ನಾದ ಮನೆಯಲ್ಲಿ ಎಷ್ಟು ಜನ ಹೆಂಗಳಿರಲಿಲ್ಲ, ಅವ್ರು ಯಾರು ಇಷ್ಟು ರೂಪವಂತರಾಗಿರಲಿಲ್ಲ, ಇವಳು ಮಾತ್ರ ಅಷ್ಟು ವಿಶೇಷ ಆಗ್ತಾಳೆ ಅಂತಾದ್ರೆ ಮನುಷ್ಯ ವಿಭಾಗದಲ್ಲಿ ಇಂತಹ ರೂಪವತಿಯರು ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತರ್ಕಕ್ಕೆ ಸಿಲುಕಿದ ಹಾಗೆ ಅವಳು ಇಂಥವಳು ಎನ್ನುವುದು ಸಮರ್ಪಕವಾದ ಉತ್ತರವನ್ನು ನಾವು ಕಂಡುಕೊಳ್ಳುವುದಕ್ಕಾಗುವುದಿಲ್ಲ. ಈಗ ಒಂದು ಕೆಲಸ ಮಾಡೋಣ, ನಾನು ಇಲ್ಲಿ ಇರ್ತೇನೆ, ನೇರವಾಗಿ ನೀನು ಅವಳಿ ತಲೆಯವರೆಗೆ ಹೋಗಬೇಕು. ಇಲ್ಲಿಯ ಮಹಾರಾಣಿ ನಿಮ್ಮನ್ನು ಕರೀತಾ ಇದ್ದಾಳೆ, ಕುಶಲೋಪರಿಯನ್ನು ವಿಚಾರಿಸಬೇಕಂತೆ, ಬೇಗ ಬಂದು ನೀವು ಸೇರಿಕೊಳ್ಬೇಕು ಅಂತ ಹೇಳಬೇಕು. ಅವಳು ದೂರ ಹೋದಾಳು. ತರುಣಿ ನೀನ್ಯಾರು, ನಿನ್ನಯ ರಾಜ ಯಾವುದು? ತರುಣಿ ನೀನ್ಯಾರು, ನಿನ್ನಯ ರಾಜ ಯಾವುದು? ವರನ್ಯಾರೇ ಪೆತ್ತವರು, ವರನ್ಯಾರೇ ಪೆತ್ತವರು, ಇರುವ ಠಾವುಗಳಲ್ಲಿ ಬರಿದೆ ಒಬ್ಬಳೆಯಾಕೆ, ಇರುವ ಠಾವುಗಳಲ್ಲಿ ಬರಿದೆ ಒಬ್ಬಳೆಯಾಕೆ, ತಿರುಗುವೇ
ಹಾಗಾಗಿ ಕೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಗೌರವ ವರ್ಣ ನಿನ್ನನ್ನು ಅಷ್ಟೇ ಅಲ್ಲ, ನಿಂತ ನಿಲುವಿನಲ್ಲಿಯೂ ಕೂಡ ಶುದ್ಧ ಸಂಸ್ಕಾರವನ್ನು ನಿನ್ನ ದೇಹದಲ್ಲಿ ಅಳವಡಿಸಿಕೊಂಡಿದ್ಯಾ ಎನ್ನುವಂತಹದ್ದನ್ನು ನಾನು ಗಮನಿಸುವುದಕ್ಕೆ ಸಾಧ್ಯ ಆಗ್ತದೆ. ಕೊರಳಿನಲ್ಲಿ ರಾರಾಜಿಸ್ತಾ ಇದೆ ನಿನ್ನ ಕಣ್ಣು ಕಟ್ಟಿರುವಂತಹ ಮಾಂಗಲ್ಯ, ಹಾಗಂತ ನೀನೊಬ್ಬಳು ಮುತ್ತೈದೆ ನಿನ್ನನ್ನು ಕೈ ಹಿಡಿದಂತಹ ವರ ಒಬ್ಬ ಇದ್ದಾನೆ ಎನ್ನುವುದು ಸ್ಪಷ್ಟವಾಯಿತು. ನಿನ್ನಂತಹ ಪುಣ್ಯಾತ್ಮಿಗೂ ಜನ್ಮವನ್ನು ಕೊಡುವುದರ ಮೂಲಕವಾಗಿ ತನ್ನ ತಂದೆ ತಾಯಿಗಳ ಜೀವನ ಸಾರ್ಥಕವಾಗಿದೆ. ಅಂತಹ ಪುಣ್ಯಾತ್ಮ ತಂದೆ ತಾಯಿಗಳು ಯಾರಿರಬಹುದು? ಇಷ್ಟು ಯೋಗ್ಯತಾ ಸಂಪನ್ನಳಾಗಿರುವಂತಹ ನೀನು, ಇಷ್ಟೆಲ್ಲ ಸೌರ ಲಕ್ಷಣಗಳು ನಿನ್ನಲ್ಲಿದ್ದರೂ ಕೂಡ ಈ ರೀತಿ ಮಲಿನ ವಸ್ತ್ರ ಧಾರಣೆ ಮಾಡಿ ಬೀದಿಯಲ್ಲಿ ಸಂಚರಿಸ್ತಾ ಇದ್ದೀಯಲ್ಲ, ನಾನು ಕಾಣುತ್ತಿರುವಂತಹ ಈ ದೃಶ್ಯಕ್ಕೂ ನಿನ್ನ ಈ ಬರೋಣಕ್ಕೂ ಏನಾದರೂ ಉದ್ದೇಶ ಇದ್ರೆ ಹೇಳ್ತೀಯ. ನಮ್ಮ ಕೇಳಾದರಲ್ಲೇ ರೂಪ ಎನ್ನ ಯಕ್ಲೇಶ ಕೇಳಾದರಲ್ಲಿ ಉಪನರಸಿ ಎನ್ನ ಯಕ್ಲೇಶ ಪೇಳುವೆ ನಿನ್ನೊಡನೆ, ಪೇಳುವೆ ನಿನ್ನೊಡನೆ, ಆಳಿಕೊಂಡಿರೆ ಎನ್ನ ರಮಣ ಬಂದೂರನು, ಆಳಿಕೊಂಡಿರೆ ಎನ್ನ ರಮಣ ಕರೆತರುವ ಪ್ರಯತ್ನವನ್ನು ಮಾಡಿದ್ರಿ. ಹೌದು, ಸತ್ಯ ವಿಷಯ ನಾನೇ ನಿಮ್ಮನ್ನ ಕಾಣಬೇಕೆನ್ನುವ ಕಾರಣಕ್ಕಾಗಿ ಈ ಕಡೆಗೆ ಬರ್ತಾ ಇದ್ದವಳಾಗಿದ್ದೆ. ಹೌದು, ನನ್ನನ್ನ ಕಂಡು ನನ್ನ ಮುಖ ಲಕ್ಷಣಗಳನ್ನ ಅವಲೋಕಿಸಿ ನಿನ್ನೊಬ್ಬಳು ಆದ್ಯಮನತನದವಳು ಗುಣಾಢ್ಯೆ, ಹೌದು, ಜೊತೆಗೆ ಯಾವುದೋ ಒಬ್ಬ ಪುಣ್ಯಾತ್ಮ ತಂದೆ ತಾಯಿಗಳು ನಿನ್ನನ್ನು ಹಡೆದಿದ್ದಾರೆ. ನಿನ್ನ ನೋಡಿದ್ರೆ ಯಾರು ಹಾಗೆ ತರ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ? ಚಂದ್ರನಿಗೆ ಮೋಡ ಒಂದು ಮರೆಯಾಯಿತು ಅಂತ ಆದ್ರೆ ಚಂದ್ರ ಪ್ರಕಾಶವೇ ಕುಂದಾಗಿ ಹೋಗುವುದಿಲ್ವಲ್ಲ? ನೀವು ಹೇಳಿದ್ದೆಲ್ಲ ಹೌದಾಗಿತ್ತು, ಆದ್ರೆ ಈಗ ಯಾವುದು ಅಲ್ಲ. ಅಂದ್ರೆ ಒಂದು ಕಾಲಕ್ಕೆ ನಾನು ಆಢ್ಯ ಮನೆ ತಗೊಳ್ದವಳಾಗಿ ನಾಲ್ಕಾರು ಮಂದಿಗೆ ಆಶ್ರಯವನ್ನು ಕೊಟ್ಟಿದ್ದವಳೇ ಆಗಿದೆ. ರಾಜಲಕ್ಷಣ ಸಂಪನ್ನ ಇವಳು ಅಂತ ಆದ್ರೆ ನನ್ನವರ ಹವ್ಯಾಸದಿಂದಾಗಿ ಸಕಲವನ್ನು ಕಳೆದುಕೊಂಡು ಈಗ ಅಕ್ಷರಶಃ ಪರದೇಶಿಯಾಗಿದ್ದೇನೆ ನಾನು. ನೀನು? ಹೌದು, ನಿನ್ನವರ ದುಷ್ಟತೆಗಳಿಂದಾಗಿ ನೀನು ಸರ್ವಸ್ವವನ್ನು ಅವರು ಕಳೆದುಕೊಳ್ಳುವುದನ್ನು ಹುಡುವುದಕ್ಕೆ ನನಗೆ ಯಾವುದೇ ಸ್ಥಿತಿ ಇಲ್ಲ, ಗತಿ ಇಲ್ಲ. ಅದಕ್ಕಾಗಿ ನನಗೊಂದಿಷ್ಟು ಆಸನ ಒಂದಿತ್ತು, ವಸನ ಒಂದಿತ್ತು, ಯೋಚಿಸಲೇಕೆ ತರಳಾಚಿ ನೀನು, ಯೋಚಿಸಲೇಕೆ ತರಳಾಚಿ ನೀನು, ನೀನು ಸ್ವಸ್ಥ ಬಳಗಿಲ್ಲಿ ಪರಿಪಾಲಿಸುವೆನು, ಸ್ವಸ್ಥಗೊಳಗಿಲ್ಲಿ ಪರಿಪಾಲಿಸುವೆನು, ಪರಿದ ಯೋಚಿಸಲೇಕೆ ತರಳಾಕಿ ನೀನು. ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಿನ್ನ ಗೋಳಿನ ಕಥೆಯನ್ನು ಕೇಳಿ ಅಲ್ಲ, ನನ್ನಂತವಳ ಆಶ್ರಯ ಬೇಕೆನ್ನುವ ಕಾರಣಕ್ಕಾಗಿ ನಿರ್ಗತಿಗಳಾಗಿರುವಂತಹ ನೀನು ನನ್ನನ್ನೇ ಗಮನದಲ್ಲಿಟ್ಟು ಇಲ್ಲಿಯವರೆಗಾಗಿ ಬಂದೆ ಅಂತ ಆದ್ರೆ ಖಂಡಿತ ಈ ನಾಳಿನ ಭಾಗ್ಯ ಅಂತಲೇ ನಾನು ಹೇಳಬೇಕೆ. ಹಾಗಾಗಿ ಆಶ್ರಯ ಬೇಕಮ್ಮ ಎನ್ನುವ ಹಾಗೆ ಕೈಚಾಚಿ ನನ್ನಲ್ಲಿ ನೀನು ಕೇಳ್ತೀಯ ಅಂತ ಆದ್ರೆ ನಿರಾಕರಿಸ್ತೇನೆ ಅಂತ ತಿಳ್ಕೊಂಡ್ಯ ನೀನು. ಯಾಕೆ ಗೊತ್ತಾ? ನಾನು ಅನಾಥಳು, ನಾನು ನಿರ್ಗತಿಗಳು, ನಾನು ಪರದೇಶಿಯಾಗಿದ್ದೇನೆ ಎನ್ನುವ ಯೋಚನೆಯೇ ಮಾಡಬೇಡ. ಒಂದೇ ಮಾತಿನಲ್ಲಿ ಹೇಳಬೇಕು
ಅಂತ ಆದ್ರೆ ಈ ಚೈತ್ಯನಗರದ ಗಡಿ ಪ್ರವೇಶ ನೀನು ಮಾಡಿದಿ ಅಂತ ಆದ್ರೆ ಯಾರಿಗೂ ಇಲ್ಲಿ ಅನಾಥ ಪ್ರಜ್ಞೆ ಅನ್ನೋರು ಕಾಡುವುದೇ ಇಲ್ಲ. ಇಲ್ಲಿಗೆ ಬಂದಾಗ ಒಂದೋ ಒಂದು ರೀತಿಯಲ್ಲಿ ಅವರಿಗೆ ರಕ್ಷಣೆ ಅವರು ಸಿಕ್ಕೇ ಸಿಗ್ತದೆ. ಇವತ್ತು ನಿನ್ನ ಕೈಯಲ್ಲಿ ಏನು ಇಲ್ಲದೆ ಇರಬಹುದು, ಆ ಭಗವಂತ ಎಲ್ಲವನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾನೆ. ಇದು ನಾನು ಅನುಭವಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಅಲ್ಲ, ನೀನೋ ನಿನ್ನಂತವರ ಆಶ್ರಯಕ್ಕಾಗಿರ್ಲಿ ಅನ್ನೋ ಹಾಗೆ. ಈ ಚೈತ್ಯನಗರದಲ್ಲಿ ನಿನ್ನ ಹಾಗೆ ಅನೇಕ ಸ್ತ್ರೀಯರ ಆಶ್ರಯವನ್ನು ಪಡೆದುಕೊಂಡಿದ್ದಾರೆ, ಅವರ ಜೊತೆಯಲ್ಲಿ ನೀನೊಬ್ಬಳಾಗಿರಬಹುದು. ನಿಮ್ಮನ್ನು ಕಂಡಾವಾಗ ಸತ್ಯವಾದ ಮಾತು, ನನಗೆ ನನ್ನ ಚಿಕ್ಕಮ್ಮನನ್ನು ಕಂಡ ನೆನಪಾಯಿತು. ಅಮ್ಮ ಅಂತ ಹೇಳಿದ್ರೆ ಅವಳ ಮನಸ್ಸಿಗೆ ನೋವಾದಿ. ಸರಿ, ಹಾಗಾಗಿ ನನ್ನ ಚಿಕ್ಕಮ್ಮ ನಾನು ನನ್ನ ತವರ ಮನೆಯಿಂದ ಸೇರಿದ್ದೇನೆ ಅಂತ ಖಂಡಿತ ಯೋಚನೆ ಮಾಡಿದ್ರು. ಹೆಣ್ಣಾಗೋಪ್ಪದವಳಿಗೆ ಗಂಡನ ಆಶಯ ತಪ್ಪಿ ಹೋಯಿತು ಅಂತ ಆದ್ರೆ ತವರಿನ ಬೆಂಬಲ ಅನ್ನೋದು ಬೇಕಾಗ್ತದೆ. ಈ ಮನೆಯಲ್ಲಿ ನೀನು ಇರುವವರೆಗೂ ಒಬ್ಬ ತವರಿನ ಮನೆ ಹೆಣ್ಣಾಗಿಯೇ ನೀನು ಯೋಚನೆ ಮಾಡಬೇಡ, ಅನುಮಾನ ಮಾಡಬೇಡ. ಧರಣಿ ಪಾಗ್ರಣಿ ಲಾಲಿಸಿದ್ದಲು ನಳನ ವಿಧಿಯನು ಬರವೇ ನಳನೋ ವಿಧಿಯನು ಬರವೇ ಸತಿಯಳ ಇರದೆ ಅಗಲಿದ ವ್ಯಥೆಗೆ ಬಿಸು ಸುಯುತರಲ್ಲಿ ಕಂದು ಮಾತನಾಡುವುದಕ್ಕೆ ತೊಡಗಿತು. ಅಯ್ಯ ಚಕ್ರವರ್ತಿ, ನೀನು ಯಾರು ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅಂಡಲೆಯುತ್ತಿರುವಂತಹ ವಿಷಯವನ್ನು ಸಹಿತ ನಾನು ಚೆನ್ನಾಗಿ ತಿಳಿದವನಿದ್ದೇನೆ. ಆದರೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ನಾನಿದ್ದೆ, ಹಾಗಾಗಿಯೇ ನಿನ್ನನ್ನು ಕೂಗಿ ಕರೆದೆ. ಸಾರ್ಥಕವಾಯಿತು, ನನ್ನ ಜೀವವನ್ನು ಉಳಿಸಿದವ. ಯಾವಾತ ಆಪತ್ಕಾಲದಲ್ಲಿ ಒದಗಿ ಬರ್ತಾನೋ ಅವನೇ ನಿಜವಾದ ಆತ್ಮೀಯ. ನೀನು ನನ್ನ ಆತ್ಮೀಯ, ನನ್ನ ಸ್ನೇಹಿತ. ಅದರ ದ್ಯೋತಕವಾಗಿ ನಾನು ಹೇಳಿದಂತೆ ಎಣಿಸುತ್ತ ನನ್ನ ಹಿಂದೆ ಹತ್ತು ಹೆಜ್ಜೆ ನಡೆದು ಬಾ ಅಂತ ಹೇಳಿತು. ಒಪ್ಪಿದೆ, ಎಣಿಸುವುದಕ್ಕೆ ತೊಡಗಿತು. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟೌ ನವ ದಶ, ಹೀಗೆ ದಶ ಅಂತ ನಾನು ಹೇಳಿ ಬಾಯಿ ಮುಚ್ಚುವುದರೊಳಗೆ ಥಟ್ಟನೆ ತಿರುಗಿ ಹೆಡೆಯೆತ್ತಿ ನನ್ನನ್ನು ಕಡಿದೇ ಬಿಟ್ಟಿತು. ದಪ್ಪನೆ
ಹೊಡೆದಿದೆ, ಹೊರಳಾಡಿದೆ, ಯಾತ್ರೆಯನ್ನು ಅನುಭವಿಸಿದೆ. ಅಂತೂ ಚೇತರಿಸಿಕೊಂಡು ಮೇಲೇಳುವಾಗ ದಿವ್ಯವಾದಂತಹ ಲೋಕೋತ್ತರವಾದಂತಹ ಸೌಂದರ್ಯವೇ ಮಾಯವಾಗಿ ಇಡೀ ಮೈ ಕಪ್ಪಡರಿತ್ತು. ವಿಕಾರ ದೇಹಿ ನಾನಾಗಿದ್ದೆ. ಅತ್ತ ನೋಡುವಾಗ ಕಾರ್ಕೋಟಕ ಅಲ್ಲಿಯೇ ಇತ್ತು. ಕಾರ್ಕೋಟಕಕ್ಕೆ ಪ್ರಶ್ನೆ ಮಾಡಿದೆ. ಇದಕ್ಕೆ ಹೇಳಿದ್ದಿರಬೇಕು ಹಿರಿಯರಾದವರು, ಹಾವಿಗೆ ಹಾಲೆರೆಯಬಾರದು, ಹಾಲೆರೆದರೆ ಹಾವಿನ ಹಲ್ಲು ಎಂದು ಅಮೃತವಾಗುವುದಕ್ಕೆ ಸಾಧ್ಯವೇ ಇಲ್ಲ, ಅದು ವಿಷವನ್ನೇ ಕಕ್ಕುವ ಜಾತಿ. ಅದು ಹೌದು ಅಂತ ಮಾಡಿ ತೋರಿಸಿಬಿಟ್ಟಿಯಲ್ಲ ಕಾರ್ಕೋಟಕ ಅಂತ ಹೇಳಿದೆ. ಆವಾಗ ಕಾರ್ಕೋಟಕ ಹೇಳಿತು, ಅರಸ ಅನ್ಯಾಯ ಮಾಡಿದ್ದೇನೆ ಅಂತ ತಪ್ಪಾಗಿ ಭಾವಿಸಬೇಡ, ನೀನು ಹೇಳಿದಂತೆ ನಾನು ಮಾಡಿದ್ದೇನೆ. ಆಶ್ಚರ್ಯವಾಯಿತು, ನಾನೆಲ್ಲಿ ಕಚ್ಚುವುದಕ್ಕೆ ಹೇಳಿದ್ದೇನೆ? ದಶ ಅಂದರೆ ಹತ್ತು ಅಂತಲೂ ಹೌದು, ಕಚ್ಚು ಅಂತಲೂ ಹೌದು. ಚಕ್ರವರ್ತಿಯಾದ ನೀನು ಹೇಳದೆ ಆ ಕಾರ್ಯವನ್ನು ನಾನು ಮಾಡುವಂತಿಲ್ಲ. ಆ ಕಾರ್ಯವನ್ನು ಮಾಡುವುದು ನನಗೆ ಅನಿವಾರ್ಯವಾಗಿತ್ತು. ಹಾಗಾಗಿ ನಿನ್ನ ಬಾಯಿಯಲ್ಲಿಯೇ ದಶ ಅಂತ ಹೇಳಿಸಿಕೊಂಡು ಕಚ್ಚಿದೆ. ಹಾಗಾಗಿಯೇ ನೀನು ವಿಕಾರಿಯಾದೆ. ನಿನಗೆ ಮಾಡಿರುವಂಥ ಅಪಕಾರ ಅಂತ ತಪ್ಪಾಗಿ ತಿಳಿಯಬೇಡ, ನೀನು ಮಾಡಿರುವಂಥ ಉಪಕಾರಕ್ಕೆ ನಾನು ಮಾಡಿದ ಪ್ರತ್ಯುಪಕಾರ ಇದು. ನಿನ್ನ ಬದುಕಿ ಒಂದು ಅವಸ್ಥೆ ಅಂತ ಭಾವಿಸಬೇಡ, ಭವಿಷ್ಯದ ಬದುಕಿಗೆ ಇದೇ ಒಂದು ವ್ಯವಸ್ಥೆ. ಆಶ್ಚರ್ಯ ಆಯಿತು, ಎಲ್ಲ ನನ್ನ ಪೂರ್ವ ಇತಿಹಾಸವನ್ನು ಚೆನ್ನಾಗಿ ತಿಳಿದಿದೆ, ನನ್ನ ಭವಿಷ್ಯವನ್ನೂ ತಿಳಿದಿದೆ ಕಾರ್ಕೋಟಕ ಅಂತ. ಆದರೆ ಇದು ಸಾಮಾನ್ಯ ಕಾರ್ಕೋಟಕ ಅಲ್ಲ, ವರ ಕಾರ್ಕೋಟಕವೇ ಸತ್ಯ ಅನ್ನುವಂತಹ ತೀರ್ಮಾನಕ್ಕೆ ನಾನು ಬಂದೆ. ಶ್ರೇಷ್ಠವಾದಂತಹ ಕಾರ್ಕೋಟಕ ಅಲ್ಲದೇ ಇದ್ರೆ ಕಚ್ಚಿದ ಮರುಗಳಿಗೆಯಲ್ಲಿ ನಾನು ಬದುಕಿ ಉಳಿಯುವುದಕ್ಕೆ ಸಾಧ್ಯವೇ? ಹಾಗಾದರೆ ನನ್ನ ಭವಿಷ್ಯದ ಬದುಕಿಗೆ ಭದ್ರವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದೆ ಅಂತಾದರೆ ನಿಜವಾದ ಸ್ನೇಹಿತ ಹೌದು ಎನ್ನುವುದಾಗಿ ಒಪ್ಪಿದೆ. ಹೇಳಿತು ಕಾರ್ಕೋಟಕ, ಇದೋ ಒಂದು ವಸನವನ್ನು ನನಗೆ ಕೊಡುತ್ತೇನೆ, ಕಾಲ ಅನುಕೂಲವಾದಾಗ ಇದನ್ನು ನೀನು ಮರಳಿ ಧರಿಸಿದೆ ಅಂತಾದರೆ ನಿನ್ನ ಪೂರ್ವ ಸೌಂದರ್ಯ ಮರಳಿ ಪ್ರಾಪ್ತವಾಗುತ್ತದೆ. ಹೀಗೆ ಹೇಳಿ ಅದೃಶ್ಯವಾಗಿ ಹೋಯಿತು. ವರಕಾರ್ಕೋಟಕವೇ ಹೌದದು. ಈಗ ಯೋಚಿಸ್ತಾ ಇದ್ದೀನಿ, ಎಷ್ಟು ದಿವಸ ಅಂತ ನಾನು ಕಾಡಿನಲ್ಲಿ ಅಂಡಲಿಯುತ್ತಾ ಕಾಲವನ್ನು ಕಳೆಯುವುದು? ನಾಡನ್ನು ಸೇರಬೇಕು, ಯಾರದ್ದಾದರೂ ಆಶ್ರಯವನ್ನು ಹೊಂದಬೇಕು. ಯಾರ ಆಶ್ರಯವನ್ನು ಹೊಂದಲಿ ನಾನು? ಚಕ್ರವರ್ತಿಯಾಗಿ ಮೆರೆದಂತಹ ನಾನು ಯಾರ್ಯಾರ ಸಮ್ಮುಖದಲ್ಲಿ ಕೈ ಚಾಚುವಂತಿಲ್ಲ, ಅವರು ಕೊಟ್ಟಿದ್ದನ್ನು ಭುಂಜಿಸುವಂತಿಲ್ಲ, ಅವರಲ್ಲಿ ಒಡನಾಟ ಮಾಡುವಂತಿಲ್ಲ, ಕಾಲವನ್ನು ಕಳೆಯುವಂತಿಲ್ಲ, ಆಶ್ರಯವನ್ನು ಪಡೆಯುವಂತಿಲ್ಲ. ಹಾಗಾದರೆ ನನ್ನ ಸಮಾನ ಸ್ಕಂದನೆ ಆಗಬೇಕು ಅಂಥವ್ರು ಯಾ? ಓಹೋ, ಇದ್ದಾನೆ ಇದ್ದಾನೆ ಆತ್ಮೀಯ ಮಿತ್ರ, ಹಾಗಾಗಿ ಅವನಲ್ಲಿಗೆ ಸಾಗಿ ಬಿಡ್ತೇನೆ. ಹೌದು, ಅಲ್ಲಿಯ ಧಾರೆ ಋತುಪರ್ಣ, ಎಲ್ಲಿಯ ಧಾರೆ? ಯಾವ ನಾಡನ್ನ ಮತ್ತೊಬ್ಬ ಯೋಧನಿಂದ ವಶಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿಯ ಧಾರೆ ಋತುಪರ್ಣ. ಯಾವ ನಾಡಿನಲ್ಲಿ ಉಚ್ಚರಿಸುವುದು ಸತ್ಯ, ಆಚರಿಸುವುದು ಧರ್ಮ, ಆರಾಧಿಸುವುದು ದೇವರು, ಅಲ್ಲಿಯ ಧಾರೆ ಋತುಪರ್ಣ. ಯಾವ ನೆಲದಲ್ಲಿ ವರ್ಷದ 12 ತಿಂಗಳು ಸಸ್ಯ ಶ್ಯಾಮಲೆಯಾಗಿ ಧರಾದೇವಿ ಇರುತ್ತಾಳೋ ಅಲ್ಲಿಯ ಧಾರೆ ಋತುಪರ್ಣ. ಅಂದರೆ ಈ ಅಯೋಧ್ಯೆಯ ಧಾರೆ ನಾನು ಎಂಬುದಾಗಿ ಹೇಳಿತು.
ಜನರಾಡಿಕೊಳ್ಳುವ ಈ ಮಾತನ್ನು ಕೇಳಿದಾಗ ಸಂತೋಷವಾಗುತ್ತದೆ. ಹಿರಿಯರ ಧವಳ ಕೀರ್ತಿಗೆ ಕಳಂಕ ಬರದಂತೆ ಆಳ್ವಿಕೆ ನಡೆಸುತ್ತಾ ಇದ್ದೇನೆ. ಕಾಲಕ್ಕೆ ಸರಿಯಾಗಿ ಓಲಗ ಸೇವೆ ಸೇರಬೇಕು ತಾನೇ. ಸರಿ, ನಿಲ್ಲದೆಯ ಚಕರಂದತಿ ಬರುತ್ತಿರೆ, ನಿಲ್ಲದೆಯ ಚಕರಂದತಿ ಬರುತ್ತಿರೆ ನಂಬಿದ ಅವನಂದು, ನಿಲ್ಲದೆಯ ಚಕರಂದತಿ ಬರುತ್ತಿರೆ ನುಡಿದ ಅವನಂದು. ನೀನು ಅನ್ನಬೇಕು, ಅದು ಅನ್ನಬೇಕು, ಇದು ಅನ್ನಬೇಕು, ಅರ್ಥವಾಗುವುದಿಲ್ಲ. ಯಾವ್ದು ಹೇಳಿದ್ರು ನಮಗೆ ಹಿಡಿಸ್ತದೆ, ನಿಮಗೆ ಹಿಡಿಸ್ತದೆ. ನಾವ್ ಹೇಳೋದು ತಪ್ಪಾಗಬಾರ್ದಲ್ಲ. ಅದು ಹೌದು. ಹಾಗಾಗಿ ಈವರೆಗೆ ನೋಡದೇ ಇರುವ ಮುಖವಾದ್ದರಿಂದ ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ, ಎಲ್ಲಿ ನಿನಗೆ, ನೀ ಯಾರು, ನಿನ್ನ ಹೆಸರೇನು, ಇಲ್ಲಿ ಬರುವ ಮೊದಲು ಎಲ್ಲಿದ್ದೆ ನೀನು, ಹೇಳ್ತೀಯ? ಪುರಾಧಿಪ ಶಶಿ ವಂಶ ಜನಳ ಅಸಮ ಪರಾಕ್ರಮನು, ನಿಷದ ಪುರಾಧಿಪ, ನಿಷದ ಪುರಾಧಿಪ ಶಶಿ ವಂಶ ಜನಳ, ನಿಷದ ಪುರಾಧಿಪ ಶಶಿ ವಂಶ ಜನಳ ಅಸಮ ಪರಾಕ್ರಮನು, ನನ್ನ ಅಸಮ ಪರಾಕ್ರಮನು, ನನ್ನ ಅಸಮ ಪರಾಕ್ರಮನು, ಕುಶಲ ದೊಳಾತನ ಸಾವಿರ ಕುದುರೆಗೆ, ಕುಶಲ ದೊಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು, ಕುಶಲ ದೊಳಾತನ, ಕುಶಲ ದೊಳಾತನ, ಕುಶಲ ದೊಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು, ಕುಶಲ ದೊಳಾತನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ದ್ವಾರಪಾಲಕರು ಅಡಿಯಿಂದ ಮುಡಿಯವರೆಗೆ ನನ್ನನ್ನು ನೋಡ್ತಾ ಇದ್ರು. ಅವರು ನೋಡ್ತಾ ಇದ್ರು, ನಾನು ಒಳಗೆ ಬರ್ತಾ ಇದ್ದೆ. ಅಲ್ಲ, ತಡೆಯದೇ ಇದ್ರೆ ಆಶ್ಚರ್ಯ ಅಲ್ಲ. ದಿಗ್ಭ್ರಮೆಗೊಂಡಿದ್ದೇನೆ. ಹೌದೌದು, ಅವರಿಗಾದ್ರೂ ತಪ್ಪ. ಸರಿ, ಹಾಗೆ ಬಂದೆ. ನನ್ನ ಪೂರ್ವಾಪರವನ್ನು ತಿಳಿಯುವುದಕ್ಕಾಗಿ ಪ್ರಶ್ನಿಸ್ತಾ ಇದ್ದೀಯಲ್ಲ, ನಾನು ಹೇಳಲೇಬೇಕು. ಹೇಳುವುದಕ್ಕಾಗಿಯೇ ಬಂದವರಿದ್ದೇನೆ. ವರ್ತಮಾನ ಕಾಲದಲ್ಲಿ ನಿಷದ ಪುರೇಶ ನಳ ಚಕ್ರವರ್ತಿ ನಾನು. ಪೂರ್ಣ ವಿರಾಮ, ಅಲ್ಪ ವಿರಾಮ ಎಲ್ಲಿ ಬೇಕು ಅಲ್ಲಿ. ಹೌದೌದು, ಅಲ್ಲಲ್ಲೇ ಇರಬೇಕು. ಯಾಕಂದ್ರೆ ಹಾಗೆ ಹೇಳಿದ್ದು, ನನ್ನದು ಈಗ ಅಲ್ಪ ವಿರಾಮ ಮಾತ್ರ ಆಗಿದೆ, ಪೂರ್ಣ ವಿರಾಮ ಆಗಲೇ ಇಲ್ಲ. ಮತ್ತೆ ನಿಷದ ದೊರೆ ನಳ ಚಕ್ರವರ್ತಿ ನಾನು. ನಾನು ಒಂದೇ ದೇಶದಲ್ಲಿ ಇದ್ದವರು ಅಂತ. ಹಾಗೆ ಹಾಗೆ. ಹೌದೌದು, ಆ ನಳ ಚಕ್ರವರ್ತಿಯಲ್ಲಿ ಆಶ್ರಯವನ್ನ ಪಡೆದು ಬದುಕುತ್ತಾ ಇದ್ದಂತ ವ್ಯಕ್ತಿ ನಾನು, ಬಾಹುಕ ಅಂತ ನನ್ನ ಹೆಸರು. ಹಾಗಂತ ಸುಮ್ಮನೆ ಕಾಲ ಕಳೀತಾ ಇದ್ದವನಲ್ಲ ನಾನು. ಅಲ್ಲಿ ಒಂದು ಉದ್ಯೋಗವನ್ನು ಮಾಡಿಕೊಂಡಿದ್ದೆ. ಸಾವಿರ ಕುದುರೆಯ ಮೇಲ್ವಿಚಾರಕ ದಳವಾಯಿಯಾಗಿ ನಾನಲ್ಲಿದ್ದೆ. ಹಾಗಾದ್ರೆ ನೀನೊಬ್ಬ ಅಪರಾಧಿ ಎನ್ನುವ ಮಟ್ಟಿಗೆ ಪ್ರಶ್ನೆಯೇ ಇಲ್ಲ. ಅಪರಾಧಿ ಯಾಕೆ? ನಳ ಚಕ್ರವರ್ತಿಯಲ್ಲಿ ಪ್ರಾಮಾಣಿಕವಾಗಿ ನಡೆದುಕೊಳ್ಳುವವರಿಗೆ ಯಾವತ್ತೂ ಗೌರವ ಬೆಲೆ ಇದೆ. ಹೌದೌದು, ಅಲ್ಲಿದ್ದವ ಇಲ್ಲಿ ಬಂದಿಯಲ್ಲ, ಯಾಕೆ ಬಂದೆ, ಏನ್ ತಪ್ಪು ಮಾಡಿದೆ? ತಪ್ಪು ಮಾಡಿದ್ದಲ್ಲ ಮಹಾರಾಜ. ವಿಷಮಲತ್ತಗಳಾಡಿ ಸೋತು ಸಕಲವ ಲತ್ತಗಳಾಡಿ ವಿಷ
ಲತ್ತಗಳಾಡಿ ವಿಷಮ ಲತ್ತಗಳಾಡಿ ಸೋತು ಸಕಲವ ಪುಷ್ಕರಾನಿಗೆ ಒಪ್ಪಿಸುತ್ತ ಸೋತು ಸಕಲವ ಪುಷ್ಕರಾನಿಗೆ ಒಪ್ಪಿಸುತ್ತ ಎಸೆವ ಕೌಪಿ ಒಯ್ದಿದ ಅಡವಿಗೆ ಎಸವ ಕೌಪಿನದು ಒಯ್ದಿದ ನಡವಿಗೆ ತನ್ನಯ ಸತಿ ಸಹಿತ ಎಸವ ಕೌಪಿನದು ಒಯ್ದಿದ ನಡವಿಗೆ ತನ್ನಯ ಸತಿ ಸಹಿತ ಅಯ್ಯ ಮಹಾರಾಜ, ಯಾವುದೋ ಒಂದು ತಪ್ಪನ್ನೆಸಗಿ ಉಗ್ರವಾದಂತ ಶಿಕ್ಷೆಗೆ ಗುರಿಯಾಗಿ ನಾಡನ್ನು ಬಿಟ್ಟವನಲ್ಲ ಮಹಾರಾಜ. ಏನು ಮಾಡೋಣ? ಸಮೃದ್ಧವಾದಂತ ಆಡಳಿತವನ್ನು ನಡೆಸುತ್ತಾ ಇದ್ದ ನಳಚಕ್ರವರ್ತಿ ಸುವರ್ಣ ಯುಗ ಅಂದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಕಾಲವೇ ವಿಷಮ ಆಯಿತು ಅಂತಾದರೆ ಎಂಥವರೂ ಸಹಿತ ಜಾರಿ ಬಿಡುತ್ತಾರೆ ಎನ್ನುವುದಕ್ಕೆ ಜ್ವಲಂತ ನಿದರ್ಶನ ನಳಚಕ್ರವರ್ತಿ. ಅವನ ಬದುಕಿನಲ್ಲಿ ನಡೆದಂತಹ ಘೋರ ಘಟನೆ ಒಂದು. ಮುಸ್ಸಂಜೆಯ ಹೊತ್ತು ಒಂದು ದಿವಸ ವಾವೆಯಿಂದ ಅವನ ಸಹೋದರನಾಗಿರುವಂತಹ ಪುಷ್ಕರ ಎನ್ನುವ ಬಂದ. ದೂತನ್ನು ಆಡುವುದಕ್ಕಾಗಿ ಕರೆದ. ಬೇಡ 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 ಎಂದು ಸಾರಿ ಸಾರಿ ಹೇಳಿದರು ಕೇಳದೆ ಆ ಪುಷ್ಕರನ ಒತ್ತಾಯಕ್ಕೆ ಮಣಿದು ದ್ಯೂತವನ್ನಾಡುವುದಕ್ಕೆ ಕುಳಿತ. ಪ್ರಾರಂಭವಾದದ್ದು ಸುಹರದ್ಯೂತ, ಮುಂದುವರಿಯುತ್ತಾ ಮುಂದುವರಿಯುತ್ತಾ ವಿಷಮದ್ಯೂತವಾಗಿ ಹೋಯಿತು. ಅಂದರೆ ತನ್ನನ್ನೇ ತಾನು ಒತ್ತೆ ಇಟ್ಟುಕೊಂಡ. ದೇಶ ಕೋಶ ಬೊಕ್ಕಸ ಭಂಡಾರವನ್ನೆಲ್ಲ ಒತ್ತೆ ಇಟ್ಟ. ದ್ಯೂತದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ಸತಿ ಸಹಿತ ನಳಚಕ್ರವರ್ತಿ ಕಾಡಿಗೆ ಹರ ಹರ ಘನತನ ಚಕ್ರವರ್ತಿಗೆ ನಂಬುವುದಕ್ಕೆ ಸಾಧ್ಯವೇ ಇದನ್ನ? ತನ್ನ ಆಚಾರದಿಂದ ಲೋಕಕ್ಕೆ ಆದರ್ಶವನ್ನು ಮೋಸದಂತ ಶಶಿವಂಶದ ಶ್ರೇಷ್ಠದರೇ ನಳಚಕ್ರವರ್ತಿ ವಿಷಮ ದ್ಯೂತವನ್ನಾಡಿದನೆ. ಸಕಲ ಸದ್ಗುಣಗಳ ಸಮುಚ್ಚಯವಾದಂತ ಇಂತಹ ವ್ಯಸನಕ್ಕೆ ಯಾಕೆ ಬಲಿಯಾದನೋ ಗೊತ್ತಿಲ್ಲ. ಆಯ್ತು, ನೀನು ಹೇಳಿದಾಗೆ ಕಾಲಪ್ರಭಾವ ಅಂತ ಒಪ್ಪೋಣ. ಎಲ್ಲವನ್ನೂ ಕಳ್ಕೊಂಡ್ರು ನನ್ನನ್ನು ಕಳ್ಕೊಳ್ಳಿಲ್ವಲ್ಲ. ಹಾಗಾಗಿ ಕಳ್ಕೊಂಡಂತ ನಳಚಕ್ರವರ್ತಿ ನೇರವಾಗಿ ಇಲ್ಲಿಗೆ ಬರಬಹುದಿತ್ತು ಬರಲಿಲ್ಲ. ಯಾಕೆ ನನ್ನನ್ನು ಮರ್ತನೋ ಅರ್ಥವಾಗುತ್ತಾ ಇಲ್ಲ. ಸರಿ, ಅವನಿಗೆ ಆಶ್ರಯ ಕೊಟ್ಟು ಅವನನ್ನ ಸಂತೋಷದಲ್ಲಿಡುವ ಭಾಗ್ಯವಂತೂ ನನಗಿಲ್ಲ. ಅವನಲ್ಲಿ ಅನ್ನ ಉಂಡ ನೀನು ಬಂದಿದ್ದೀಯಲ್ಲ. ಹೌದೌದು, ನೀನು ಅನಾಥನಾಗುವುದು ಬೇಡ, ನಿನಗೆ ನಾನು ಆಶ್ರಯ ಕೊಡ್ತೇನೆ ಮಹಾರಾಜ. ಎರಡು ಕಾರಣಕ್ಕಾಗಿ ಸಂತೋಷ ಆಯಿತು. ಏನು? ನಿನಗಾದಂತ ದುಃಖವನ್ನ ಕಂಡು ಸಂತೋಷವನ್ನು ಹೊಂದಿ. ನೀನಲ್ಲಿ ಎಂತ ಕೆಲಸ ಮಾಡ್ಕೊಂಡಿದ್ಯ ಅಲ್ಲ, ಆಡುವ ಮಾತೆಲ್ಲ ವಕ್ರವಾದ ಮಾತು. ನನಗೆ ದುಃಖ ಆದ ನೋಡಿ ನಿನ್ ಸಂತೋಷವಾಯ್ತಾ? ತಪ್ಪು ತಿಳಿಯಬಾರದು, ದಯವಿಟ್ಟು ತಪ್ಪು ತಿಳಿಯಬಾರದು. ಆ ನಳಚಕ್ರವರ್ತಿಯ ಕುರಿತಾಗಿ ನಿನಗೆಷ್ಟು ಅಭಿಮಾನ ಗೌರವ ಉಂಟು ಎನ್ನುವುದು
ನೀನಾಡಿದ ಮಾತಿನಿಂದ ಅರ್ಥವಾಯಿತು. ಅನ್ನ ಕೊಟ್ಟ ಒಡೆಯನ ಕುರಿತಾಗಿ ಇಟ್ಟ ಅಭಿಮಾನ ಕೇಳಿ ಸಂತೋಷವಾಯಿತು. ಮತ್ತೊಂದು ಸಂತೋಷಕ್ಕೆ ಕಾರಣ ಏನು? ಏನು? ಪುಷ್ಕರದಲ್ಲಿ ಆಶ್ರಯವನ್ನು ಹೊಂದಿ ಬದುಕುವುದಕ್ಕೆ ಮನಸ್ಸಿಲ್ಲದ ನಾನು ಹೇಗೆ ನಳಚಕ್ರವರ್ತಿ ರಾಜ್ಯವನ್ನ ಬಿಟ್ಟನು, ನಾನು ಮರುಗಳಿಗೆಯಲ್ಲಿಯೇ ರಾಜ್ಯವನ್ನ ಬಿಟ್ಟೆ. ಅಂಡಲಿಯುತ್ತಾ ಅಂಡಲಿಯುತ್ತಾ ಬರುವಾಗ ಕರುಣಾ ಕರ್ಣಿಕೆಯಾಗಿ ಕೇಳಿ ತಿಳಿದೆ, ನಳಚಕ್ರವರ್ತಿಯ ಆತ್ಮೀಯ ಅವನ ಸಕ ಅವನ ಸರಿಸಮಾನ ನೀನು ಎನ್ನುವುದನ್ನು. ನಿನ್ನಂಥವನಲ್ಲಿ ಆಶ್ರಯವನ್ನ ಬಯಸಿ ಬಂದೆ. ಸಿಕ್ತದೋ ಇಲ್ಲವೋ, ಸಿಕ್ತದೋ ಇಲ್ಲವೋ ಎನ್ನುವಂತ ಅನುಮಾನ ಇತ್ತು. ಆಶ್ರಯವನ್ನ ಕೊಡ್ತೇನೆ ಅಂತ ಹೇಳಿದಾಗ ಸಂತೋಷ ಆಯ್ತು. ಆರ್ತರಿಗೆ ಯಾವತ್ತು ಅಭಯ ಕೊಟ್ಟ ನಾಡು ಅಯೋಧ್ಯೆ. ಹೌದಂತೆ, ನನ್ನ ಆತ್ಮೀಯನ ಅನ್ನ ತಿಂದವನಿ. ಹೌದೌದು, ಆದ್ರೆ ಒಂದು ಮಾತು, ಸುಮ್ಮನೆ ಉಂಡುಟ್ಟು ಸುಖವಾಗಿರು ಅಂತ ಹೇಳಿದ್ರೆ ನನಗೆ ಆಗ್ಲಿಕ್ಕಿಲ್ಲ. ಮತ್ತೆ ಏನಾದ್ರೂ ಒಂದು ಕೆಲಸ ಕೊಡ್ಬೇಕು. ಅಲ್ಲ, ನಿನಗೆ ಎಂತ ಕೆಲಸ ಕೊಡುವುದು ಮಾರ? ಯಾವ ಕೆಲಸ ಕೊಟ್ಟರು ನೀನ್ ಸರಿಯಾಗಿ ನಿಭಾಯಿಸ್ತೀಯ? ನನಗೆ ಹಳೆ ಅನುಭವ ಇದ್ದ ಕೆಲಸವೇ ಆದೀತು. ಯಾವುದು? ನಳಚಕ್ರವರ್ತಿಯಲ್ಲಿ ಸಾವಿರ ಕುದುರೆ ಮೇಲ್ವಿಚಾರಕನಾಗಿ ಇದ್ದೆ ಅಂತ ಹೇಳಿದ್ನಲ್ಲ, ಅದೇ ಕೆಲಸ ಉಂಟು ಅಂತಾದ್ರೆ ಅದನ್ನೇ ಇಲ್ಲೂ ಮುಂದುವರಿಸ್ತೇನೆ. ಅಷ್ಟಲ್ಲ ಬೇಡ. ಹಾಗೆಂದು ನಿರುದ್ಯೋಗದಿಂದ ನೀನು ಇರುವವನಲ್ಲ. ಈ ಸಾಕೇತದಲ್ಲಿ 100 ಕುದುರೆಗೆ ಮೇಲ್ವಿಚಾರಕನಾಗಿ ನೀನು. ಅಷ್ಟಾದ್ರೆ ಅಷ್ಟು, ನಮಗೆ ಹೋದಲ್ಲೆಲ್ಲ 1000 ಸಿಗ್ತದೆ ಎಂಬ ನಿರೀಕ್ಷೆಯಿಂದ ಹೊರಗೂರಲ್ಲ ನಾವು. ಕೊನೆ ಪಕ್ಷ 100 ಆದ್ರೆ 100 ನೋಡೋಣ, ಪ್ರಭಾವ ನೋಡ, ಆಮೇಲೆ 1000 ಮಾಡೋಣ. ಸರಿ, ಅದ್ರ ಒಂದು ಮಾತು, ನನಗೊಂದು ಆಸೆ. ಏನು? ವೇಗವಾಗಿ ಸಾಗುವುದು ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನಿನ್ನಿಂದ ಒಂದು ಸಹಾಯ ಅಂದ್ರೂ ತಪ್ಪಲ್ಲ. ಏನು? ಕುದುರೆಗಳು ಕಾಲನ್ನ ಬಹಳ ಚುರುಕಾಗಿ ಸಾಗಿಸುವ ಹಾಗೆ ತರಬೇತು ಕೊಡ್ತೀಯ? ಓ, ನಾನು ದೊಡ್ಡ ಕೆಲಸವೇ ನನಗದು. ಹೌದಾ? ನನಗೆ ಗೊತ್ತಿದ್ದು ಒಂದೇ. ಬಾಯಿ ಧನುಷರವನ್ನು ಹಿಡಿದು ಹೊರಟು ನಿಂತಿದ್ದೀಯ. ಎಲ್ಲಿಗೆ, ಯಾಕೆ ಅಂತ ಕೇಳಬಹುದಾ? ಬೇಟೆಗೆ ಹೊರಟದ್ದು. ನಾನು ಬರ್ತೇನೆ. ಸ್ವಲ್ಪ ಸಲಿಗೆ ಕೊಟ್ಟರು ಸಾಕು ಮಹಾರಾಯ. ನೀನ? ಹೌದು, ನಾನು. ಬೇಟೆ ಅಂದ್ರೆ ಅರಮನೆಯಲ್ಲಿ ತಿರುಗಾಡುವುದು ಅಂತ ಮಾಡಿದೀಯ? ಅಲ್ಲ, ಅನೇಕ ಉಪ್ಪುಗಳನ್ನು ಹತ್ತಬೇಕು, ಕಂದಕಗಳನ್ನ ಇಳಿಯಬೇಕು. ಹೌದೌದು. ಅಷ್ಟೇ ಅಲ್ಲ, ಅನೇಕ ಕ್ರೂರ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಬೇಕು. ಅದೆಲ್ಲ ನಿನ್ನಿಂದ ಆದಿತ್ತ? ಅದೆಲ್ಲ ಅನುಕೂಲತೆಯು ಈ ಅರಮನೆಗಿಂತಲೂ ಕಾಡಿನಲ್ಲಿಯೇ ನನಗೆ ಹೆಚ್ಚು ಉಂಟು. ನನಗೆ ಸರಿಯಾದ ಸ್ಥಳದಲ್ಲಿ ನಡೆಯುವುದೇ ಕಷ್ಟ ಆಗ್ತದೆ. ಈ ಎತ್ತರ ತಗ್ಗು ಇದ್ದ ಸ್ಥಳದಲ್ಲಿ ನಡೆಯುವುದು ಸುಲಭ ಆಗ್ತದೆ. ನನ್ನ ಕಾಲಿನ ಏರುಪೇರಿಗೂ ಕಾಡಿನಲ್ಲಿರುವಂತಹ ಏರುಪೇರಿಗೂ ಒಂದು ರೀತಿ ಹೊಂದಾಣಿಕೆ ಆಗಿ ಹೋಗ್ತದೆ. ಹಾಗಾಗಿ ಅಲ್ಲಿ ನಾನು ಸುಲಭದಲ್ಲಿ ನಡೆದು ಬಿಡ್ತೇನೆ. ಪ್ರಾಣಿಗಳು ಬರುವುದಿಲ್ವಾ? ಪ್ರಾಣಿಗಳ ನಿನಗೆ ಬೇಟೆ ಆಡುವುದು ಬಹಳ ಸುಲಭ ಆಗ್ತದೆ. ಹೌದಪ್ಪ, ಪ್ರಾಣಿಗಳು ನನ್ನನ್ನು ನೋಡ್ತವೆ. ನೋಡಿದಾಗ ಇದು ಯಾವ ಜಾತಿಯ ಪ್ರಾಣಿ ಅಂತ ನೋಡ್ತಾ ನಿಂತಾಗ ಬಾಣ ಪ್ರಯೋಗ ಮಾಡಿ ಬೇಟೆ ಆಡುವುದು ಬಹಳ ಸುಲಭ ಆಗ್ತದೆ. ಕೇಳಿದ ಒಂದು ಸತ್ಯ ಇವತ್ತು ಕಂಡೆ ನಾನು. ಯಾವುದು? ದೇವ್ರಿ ಯಾವ್ದೋ ಒಂದು ಕಡಿಮೆ ಮಾಡ್ರೆ ಮತ್ತೊಂದು ಚುರುಕು ಕೊಡ್ತಾನೆ. ಹೌದೌದೌದು. ನಿನ್ ಬಾಯೆಲ್ಲ ಅಕರಾಳ ವಿಕರಾಳ ಇದ್ರು ನಾಲ್ಗೆ ಮಾತ್ರ ಬಹಳ ಚುರುಕು ಕೊಟ್ಟಿದ್ದಾರೆ. ಅದೇ ಯೋಗ ಒಳ್ಳೇದು, ಅದೊಂದು ವಾರಿ ಆಗ್ಲಿಲ್ಲ. ಸರಿ, ಗಿಡ ಮರಗಳೆಡ ಮುತ್ತಲಿಯೇ
ಸ್ನಿಹ ರಕ್ತದಿಂದ ಒಲ್ಲಲ್ಲಿ ಬೀಳುತ್ತಲೇ ತೋರುತ್ತಿಗ ರಕ್ತದಿಂದಲ್ಲಿ ಬೀಳುತ್ತಲೇ ಧಾರುಣಿ ಪಕ್ಷುದಯ ಬಾಧೆಯಲ್ಲಿ ಧಾರುಣಿ ಪಕ್ಷುದಯ ಬಾಧೆಯಲ್ಲಿ ಬಸವಳಿದು ಬೀರವ ಹೋಗನ ಕರೆದೆಂದ ನಾಗ ಅದೆಷ್ಟು ದೂರ ಬಂದೆ ಎನ್ನುವುದೇ ನನಗೆ ಗೊತ್ತಾಗುತ್ತಾ ಇದೆ. ಪ್ರಭಾಕರನ ಪ್ರಕಿರಣ ಪೃಥ್ವಿಗೆ ಪಸರಿಸಿದಂತ ಕಕ್ಕಾಡಿ ಪಥ ಕಾಣುತ್ತಾ ಇಲ್ಲ. ಕತ್ತಲೆಯಲ್ಲಿ ನಡೆಯುವಾಗ ಕಾಲು ಕಲ್ಲಿಗೆ ತಾಗಿ ಕಾಲು ಒಡೆದು ರಕ್ತ ಸೋರುತ್ತಾ ಇದೆ. ಬಹಳ ಹೊತ್ತು ಬೇಟೆಯಾಡಿದ್ರ ಪರಿಣಾಮ ದಣಿವು ಬಾಯಾರಿಕೆ ಹಸಿವು ತಡೆಯುವುದಕ್ಕಾಗುವುದಿಲ್ಲ. ಎದ್ದು ತಿರುಗುವ ಶಕ್ತಿಯೂ ನನಗಿಲ್ಲ. ಏನ್ ಮಾಡ್ಲಿ, ಆಮೇಲೆ ನನ್ನ ಜೊತೆಗೆ ಬಂದಿದ್ನಲ್ಲ ಬಾಹುಕ ಮಹಾರಾಜ. ಬಾಯಾರಿಕೆ ತರ್ತೀರಿ, ನೀರು ತರ್ತೀರಿ. ಸ್ವಲ್ಪ ತಡೆ, ಬರೇ ಬಾಯಾರಿಕೆ ಅಲ್ಲ, ಬಹಳ ಹೊತ್ತು ಬೇಟೆಯಾಡಿದ್ರು ಪರಿಣಾಮ ಸಹಿಸಲಾರದ ಹಸಿವು. ನನಗೆ ಏನಾದ್ರೂ ಹೊಟ್ಟೆಗೆ ಬೇಕು. ಹೊರನ ಹಸಿವಿಂದ ಇವಾಗ ಹೊಸ ಗೆಟ್ಟ ಎನ್ನುತ್ತಾಗ ಹೊಸಿವಿಂದ ಇವ ಹೊಸ ಗೆಟ್ಟ ಎನ್ನುತ್ತಾಗ ತ್ವರಿತ ದಿಂತ ತಂದ ಪಾತ್ರೆಯಲ್ಲಿ ತಂಡುಲವ ನಿರತೆ ಹಾಕುತ್ತ ಪೂರ್ಣ ದೃಷ್ಟಿಯ ತಡವರಿಸಿ ಭರಿತ ಪಾತಗ ಅದು ಕೇಳು ಮಹಾರಾಜ, ಏನಾಗಬೇಕು ನನಗೆ? ಹರುಷದಳು ರುಚಿಕರಾಗಿ ಮೆಚ್ಚಿ ಮಹಾರಾಜ, ಹರುಷದಳು ರುಚಿಕರಾಗಿ ಮೆಚ್ಚಿ ಬಾವುಕಗಿಂದ ಇರು ಎನಗೆ ಸೌಖ್ಯದ್ಯು ರಚಿಸಿ ಕೊಯ್ ಅಡುಗೆಯನು ಇರು ಎನಗೆ ಸೌಖ್ಯದ್ಯು ರಚಿಸಿ ಕೊಂಡಡುಗೆಯು ಪರಮ ಸೋರುತ್ತಾ ಇದೆ ಅತಿಯಾದ ದಣಿವು. ಬಾಹುಕ
ನನ್ನ ಬದುಕೆಂತಾಗುತ್ತಿತ್ತೋ ಏನೋ. ಬಂದಂತ ನೀನು ಬಾಯಾರಿಕೆ ನಿವಾರಿಸಿದ್ದು ಮಾತ್ರವಲ್ಲ, ಎಂತಹ ರುಚಿಯಾದ ಅಡುಗೆ. ಸತ್ಯ ಹೇಳ್ತೇನೆ, ಅರಮನೆಯಲ್ಲಿ ಸಹಿತ ಇಷ್ಟು ಒಳ್ಳೆಯ ಅಡುಗೆಯನ್ನು ನಾನು ಊಟ ಮಾಡಲಿಲ್ಲ. ನೀ ಯಾಕೆ ನಾಗ ಹೇಳ್ತೀಯ? ಇದು ರುಚಿಕರಕ್ಕೆ ಮೆಚ್ಚಿ ಅಂತ ಹೇಳಿಬಿಟ್ಟಿಯಲ್ಲ. ನಿದ್ದೆ ಬಂದವನಿಗೆ ಹಾಸಿಗೆ ಬೇಡ, ಹಸಿವಾದವನಿಗೆ ರುಚಿ ಬೇಡ ಅನ್ನುವಂತ ಹಿರಿಯರ ಮಾತು ಸತ್ಯ ಅಂತ ಅನ್ನಿಸ್ತಾ ಇದೆ. ಇಲ್ಲದೆ ಇದ್ರೆ ನಾನು ಕೊಟ್ಟಿದ್ದು ಮನುಷ್ಯರು ತಿನ್ನುವುದು, ಅದು ಅದು ಕುದುರೆಗೆ ಹಾಕುವ ಬಿದಿರಕ್ಕಿಯನ್ನೇ ಅವಸರದಲ್ಲಿ ಬೇಯಿಸಿ ತಂದು ಕೊಟ್ಟೆ ನೋಡು. ಪಾಕಶಾಸ್ತ್ರ ಒಂದು ಗೊತ್ತಿದ್ರೆ ಏನನ್ನೂ ಮಾಡುವ ಶಕ್ತಿ ಉಂಟು. ಹಾಗಾಗಿ ಅರಮನೆಯಲ್ಲಿ ಉಂಡವ ನಾನೇ ಅಲ್ವೇನು? ಹೌದೌದು. ಅಂತಹ ನನಗೆ ಎಷ್ಟು ಮೆಚ್ಚುಗೆ ಆದ ಮೇಲೆ ನಿನ್ನ ಈ ಕೆಲಸದಿಂದ ತೆಗೆದು ಹಾಕಿದ್ದೀನಿ. ಏ ಗ್ರಹಚಾರವೇ, ನನಗೆ ಕೆಲವು ಅನುಭವ ಆಗಿದೆ. ಈ ದೊಡ್ಡವರಿಗೆ ಉಪಕಾರ ಮಾಡುವುದಕ್ಕೆ ಹೋಗಬಾರದು ಎನ್ನುವ ಮಾತು ಸತ್ಯ. ನೆಗಡಿಯಾದವನ ಎಡಗಡೆ ಹೋಗಬಾರದಂತೆ, ಹುಳಿಯುವವನ ಬಲಗಡೆ ಹೋಗಬಾರದಂತೆ, ಕತ್ತೆಯ ಹಿಂದುಗಡೆ ಹೋಗಬಾರದಂತೆ, ದೊಡ್ಡವರ ಮುಂದುಗಡೆ ಬರಬಾರದಂತೆ. ಇಲ್ಲದೇ ಇದ್ರೆ ದೊಡ್ಡವನಾದ ನಿನಗೆ ನಾನು ಮುಂದೆ ಬಂದು ಒಂದು ಸಹಾಯ ಮಾಡಿದ್ನಲ್ಲ, ಇದ್ದ ಕೆಲಸವನ್ನು ಕಳೆದುಕೊಂಡನಲ್ಲ, ಎಂತಹ ದುರ್ದೈವಿ ನಾನಪ್ಪ. ನಾ ಏನ್ ಹೇಳಿದೆ ನಿನ್ನ ಕೇಳಿದ್ಯಾ? ಕೆಲಸದಿಂದ ತೆಗೆದು ಹಾಕಿದೆ. ಈ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಹಾ, ಈ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಹೌದು. ಬೇರೆ ಕೆಲಸ ಉಂಟು ನಿನಗೆ? ನನಗೆ ಬರುವುದೇ ಇದು ಒಂದು ಕೆಲಸ, ಬೇರೆ ಕೆಲಸ ಯಾವುದು ಬರುವುದೇ ಇಲ್ಲ. ಇದು ಮಾಡುತ್ತಾ ಇದ್ದದಕ್ಕಿಂತ ಈಗ ಮಾಡಿದ ಕೆಲಸವೇ ಒಳ್ಳೆಯದು. ಈಗ ಮಾಡಿದ್ದು ನನಗೆ ಅಡುಗೆ ಮಾಡಿ ಬಡಿಸಿದೆಯಲ್ಲ, ಹಾ, ಇನ್ನು ಸದಾ ಕಾಲ ನೀನು ನನ್ನ ಜೊತೆಯಲ್ಲಿ ಇರಬೇಕು. ಹಾ ಬಾಹುಕ, ಹಾ, ಪ್ರತಿ ನಿತ್ಯ ನಿನ್ನ ರುಚಿ ರುಚಿಕರವಾದಂತ ಅಡುಗೆಯನ್ನ ಉಣ್ಣುವ ಭಾಗ್ಯ ನನ್ನ ಪಾಲಿಗೆ. ಹೆಚ್ಚು ದಿವಸ ಕೆಲಸದಲ್ಲಿ ಇರುವುದಿಲ್ಲ ಅಂತ ಗೊತ್ತಾಯ್ತು ನನಗೆ. ಗೊತ್ತಾಯ್ತು ಅಂದ್ರೆ ಹೆಚ್ಚು ದಿವಸ ನಾನು ಕೆಲಸದಲ್ಲಿ ಇರುವುದಿಲ್ಲ ಅಂತ. ಇಲ್ಲದೆ ಹೇಳಿದ್ರೆ ಈಗೇನೋ ಹಸಿವೆ ಆಗಿತ್ತು, ರುಚಿ ಆಯ್ತು, ಪ್ರತಿ ದಿವಸ ಕೊಟ್ಟಾಗ ಇದು ಯಾಕೋ ಬೇಡ ಅಂತ ಹೇಳಿದೆ. ಸೂರ್ಯವಂಶದವರು ಮಾತಾಡಿದ ಮೇಲೆ ಮುಗಿದೋಯ್ತು. ಹೋ 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 ಹೋ, ಹೀಗೆ ಸರಿ ಸರಿ. ಪ್ರತಿದೇವನು ಅಖಿಲ ರಾಜ್ಯವ ಸುತ್ತಿ ದಣಿಯಲು ಚತುರೆ ಸಿಕ್ಕದಾದಳು ಚಿತ್ತದೊಳಗೆ ತಾಳುತ್ತದು ಗುಡಮ್ಮ ಮತ್ತೆ ಹೊಕ್ಕನು ಚೈತ್ಯನಗರ ಸುತ್ತುವುದು ನಮ್ಮ ಜೀವನದಲ್ಲಿ ಏನು ಹೊಸ್ತಲ್ಲ. ತಿರುಗಾಟ ನಾವು ಯಾವತ್ತೂ ಮಾಡ್ತಿದ್ದವ್ರೆ, ಆದ್ರೆ ಎಷ್ಟೇ ಸುತ್ತಿದ್ರು ನಮಗೆ ದಣದದ್ದಿಲ್ಲ. ಆದ್ರೆ ಇವತ್ತು ಹಾಗಲ್ಲ, ದಣಿವಿನ ಅನುಭವವೇ ಹೆಚ್ಚಾಗ್ತದೆ ಬಿಟ್ಟರೆ ಬೇರೆ ಅಂತದ್ದು ಇಲ್ಲ. ಹಾಗಂತ ದಣದಿದ್ದೇವೆ ಅಂತ ನಾವು ತಿರುಗಾಟ ನಿಲ್ಲಿಸುವ ಸ್ಥಿತಿಯಲ್ಲಿ ನಾವಿಲ್ಲ. ಎಷ್ಟೇ ದಣದ್ರೂ ಸುತ್ತು ಸುತ್ತದೆ ಆ ಸ್ಥಿತಿ ಬಂದು ಮುಟ್ಟಿದೆ. ಯಾಕೆ? ಏನು ನಮಗೆ ಇವತ್ತು ಭಯಂಕರ ಸಂಪಾದನೆ ಆಗ್ತದೆ ಅಂತ ಊರು ಬಿಟ್ಟದ್ದ ನಾವು? ಅಲ್ಲ, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಮನುಷ್ಯತ್ವ ಹೇಳುವುದಿದ್ದವರಿಗೆ ಬಹಳ ಕಷ್ಟ. ಯಾಕೆಂದ್ರೆ ನಮ್ಮ ಮಹಾಪ್ರಭುಗಳು ಭೀಮಕ ಮಹಾರಾಜರು ಹೇಳಿದ್ದೆ ಹಾಗೆ ಹೀಗಾಗಿದೆ. ನನ್ನ ಮಗಳು ಅಳಿಯ ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರು ಎಲ್ಲಿದ್ದಾರೆ ಅಂತ ನೀವು ಹೋಗಿ ಪತ್ತೆ ಹಚ್ಚಬೇಕು ಸ್ವಾಮಿ ಅಂತ ಹೇಳಿದರು. ನಾನು ಒಬ್ಬನೇ ಅಲ್ಲ, ಬ್ರಾಹ್ಮಣರ ಸಮೂಹವೇ ನಾನು.